ಇದು ಸಾರ್ಥಕ ಜೀವನಕ್ಕಾಗಿ. ಮನಸ್ಸು, ಮನಸ್ಸಿನ ಬಗ್ಗೆ ನೀವೆಲ್ಲರೂ ಜನರ ಅಭಿಪ್ರಾಯಗಳನ್ನು ಕೇಳಿಯೇ ಇರುತ್ತೀರಿ. ಮನಸ್ಸು ಒಂದು ಮರ್ಕಟ ಮಂಗವಿದ್ದಂತೆ, ಮನಸ್ಸು ಅದೊಂದು ಚಾಂಚಲ್ಯ, ಮನಸ್ಸು ಅದೊಂದು ಲಗಾಮು, ಹೀಗೆ ಅನೇಕರು ಈ ಮನಸ್ಸಿನ ಬಗ್ಗೆ ಬಹಳ ನಕಾರಾತ್ಮಕವಾಗಿ ಹೇಳಿರುವುದನ್ನು ತಾವೆಲ್ಲರೂ ಗಮನಿಸಿರುತ್ತೀರಿ. ಮತ್ತೆ ಸಕಾರಾತ್ಮಕವಾಗಿಯೂ ಕೂಡ ಹೇಳುತ್ತಾರೆ, ಮನಸ್ಸು ಏನನ್ನು ಬೇಕಾದರೂ ಮಾಡಬಹುದು, ಮನಸ್ಸು ಒಂದು ದೇವಾಲಯವಿದ್ದಂತೆ, ಮನಸ್ಸು ಒಂದು ಅಸ್ತ್ರವಿದ್ದಂತೆ. ಅಂದರೆ ಮನಸ್ಸಿನ ಸ್ವರೂಪ ಯಾವುದು, ಅದರ ನಕಾರಾತ್ಮಕವನ್ನು ತಿಳಿಸುತ್ತಾರೆ, ಅದರ ಸಕಾರಾತ್ಮಕವನ್ನು ಹೇಳುತ್ತಾರೆ. ಆದರೆ ವಾಸ್ತವ ಏನು? ವಾಸ್ತವದಲ್ಲಿ ಮನಸ್ಸು ಒಂದು ವಾಹಕವಿದ್ದಂತೆ. ಹೇಗೆ ವಿದ್ಯುತ್ ವಾಹಕ ವಿದ್ಯುತ್ತನ್ನು ಸಾಧನೆಗೆ ತಲುಪಿಸುವ ಒಂದು ಮಾಧ್ಯಮದ ರೀತಿಯಲ್ಲಿ ಕೆಲಸ ಮಾಡುವಂಥದ್ದು ವೈರಸ್. ಆ ವೈರ್ ವಿದ್ಯುತ್ತಿನಿಂದ ಕೂಡಿ ಅದು ಬಲ್ಬಿಗೆ ಬಂದಾಗ ಬೆಳಕನ್ನು ನೀಡುತ್ತೆ. ಆ ವಿದ್ಯುತ್ತಿನಿಂದ ಬಂದ ವೈರ್ ಅದು ಫ್ಯಾನಿಗೆ ಕನೆಕ್ಟ್ ಆದಾಗ ಗಾಳಿಯನ್ನು ನೀಡುತ್ತೆ. ಐರನ್ ಬಾಕ್ಸಿಗೆ ಕನೆಕ್ಟ್ ಆದಾಗ ಅದು ಈಟನ್ನು ಕೊಡುತ್ತೆ, ಶಾಖವನ್ನು ಕೊಡುತ್ತೆ. ಹೀಗೆ ಆ ವಿದ್ಯುತ್ ವಾಹಕ ವೈರಿನ ಕೆಲಸ ಏನೂ ಇಲ್ಲ, ಇಲ್ಲಿ ವಿದ್ಯುತ್ತನ್ನು ಸಾಧನಗಳಿಗೆ ತಲುಪಿಸುವುದು, ಆ ಸಾಧನಗಳ ಪರಿಣಾಮ ಬೇರೆ ಬೇರೆ ರೀತಿಯಲ್ಲಿ ಇರುವಂಥದ್ದು. ಇದೆಲ್ಲದಕ್ಕೂ ಕಾರಣ ವಿದ್ಯುತ್. ಅಂದರೆ ವಿದ್ಯುತ್ ಒಂದೇ ಇದೆ, ಅದನ್ನು ತಲುಪಿಸುವ ಕೆಲಸ ಮಾತ್ರ ವೈರ್ ಮಾಡಿರುವಂಥದ್ದು. ಆದರೆ ಕನೆಕ್ಷನ್ ಕೊಟ್ಟಿರೋದು ಎಲ್ಲಿ? ನೀವು ಇಲ್ಲಿ ಕೊಡ್ತೀರೋ, ಇಲ್ಲಿ ಕೊಡ್ತೀರೋ, ಇಲ್ಲಿ ಕೊಡ್ತೀರೋ, ಅದನ್ನು ಬಳಸುವವರ, ಬಳಸಿಕೊಳ್ಳುವವರ ಕೈಯಲ್ಲಿದೆಯೇ ಹೊರತಾಗಿ ಅದು ವೈರ್ ಕೈಯಲ್ಲೂ ಇಲ್ಲ, ವಿದ್ಯುತ್ ಕೈಯಲ್ಲೂ ಇಲ್ಲ. ಹೇಗೋ ಹಾಗೆ ಮನಸ್ಸು ಎನ್ನುವುದು ಒಂದು ಮಾಧ್ಯಮ, ಒಂದು ಮೀಡಿಯಾ. ಆ ಮನಸ್ಸನ್ನು ನೀವು ಎಲ್ಲಿ ಜೋಡಿಸುವಿರಿ, ಅದರ ಅನುಭವವನ್ನು ಮಾಡಿಸುವುದಷ್ಟೆ. ಅದಕ್ಕೆ ಮನಸ್ಸನ್ನು ಅನುಭವ ವಾಹಕ ಅಂತ ಕರೀತಾರೆ. ನೀವು ನಾಲಿಗೆ ಮೇಲೆ ಲಿಂಬೆ ಹಣ್ಣನ್ನು ಇಟ್ಟುಕೊಂಡಾಗ, ಮನಸ್ಸಿನಲ್ಲೋ ಇದ್ದಾಗ ಆ ಹುಳಿಯನ್ನು ಅನುಭವ ಮಾಡಲಿಕ್ಕೆ ಸಾಧ್ಯವಿಲ್ಲ. ನಾಲಿಗೆ ಮೇಲೆ ರುಚಿಕರವಾದ ಭೋಜನವಿದ್ದರೂ ಕೂಡ ಮನಸ್ಸಿನೆಲ್ಲೋ ನೀವು ಕನೆಕ್ಟ್ ಮಾಡಿದಾಗ, ಮನಸ್ಸನ್ನು ಇನ್ನೆಲ್ಲೋ ಕೊಟ್ಟಾಗ, ಯಾವುದೋ ಒತ್ತಡದಲ್ಲಿ ಇದ್ದಾಗ ಊಟ ಹೋಗ್ತಾ ಇದ್ದರೂ ಕೂಡ ಅದರ ರುಚಿಯನ್ನು ಅನುಭವ ಮಾಡಲಿಕ್ಕೆ ಆಗುವುದಿಲ್ಲ. ನಾಲಿಗೆಯೂ ಇದೆ, ಊಟವೂ ಇದೆ, ಆದರೆ ಮನಸ್ಸಲ್ಲಿ ಅಬ್ಸೆಂಟ್ ಇರುವ ಕಾರಣ ಅನುಭವ ವಾಹಕ ಇಲ್ಲದೆ ಇರೋದ್ರಿಂದ ಆ ಅನುಭೂತಿಯನ್ನು ಮಾಡಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಹೇಗೆ ಒಂದು ಕಣ್ಣು ತೆರೆದಾಗ, ಕಣ್ಣು ತೆರೆದಿರುತ್ತೆ, ದೃಷ್ಟಿ ಇರುತ್ತೆ, ಬೆಳಕು ಇರುತ್ತೆ, ಒಬ್ಬ ವ್ಯಕ್ತಿ ಹೋದಾಗ ಅವರನ್ನು ನಾವು ನೋಡಲು ಸಾಧ್ಯವಾಗದೇ ಇರಬಹುದು. ಯಾವಾಗ? ಯಾವಾಗ ಅಂದರೆ ಆ ಕಣ್ಣಿನಲ್ಲಿ ಮನಸ್ಸು ಅಬ್ಸೆಂಟ್ ಆಗಿದ್ದಾಗ. ಅವ್ರು ಹೇಳುತ್ತಾರೆ, ನಿಮ್ಮ ಎದುರಲ್ಲಿ ಬಂದೆ ನಾನು, ನೀವು ನೋಡಲಿಲ್ವಾ? ಇಲ್ಲ, ನಾನು ಯಾವುದೋ ಒಂದು ಮನಸ್ಸನ್ನು ಎಲ್ಲೋ ಒಂದು ಲೋಕದಲ್ಲಿ ಇದ್ದೆ, ಏನೋ ಒಂದು ಕಾರ್ಯದಲ್ಲಿ ಬ್ಯುಸಿ ಆಗಿದ್ದೆ. ಅಂದರೆ ಮನಸ್ಸನ್ನು ಎಲ್ಲೋ ಗಮನವನ್ನು ಕೊಟ್ಟಾಗ, ಫೋನಲ್ಲಿ ಮಾತಾಡುತ್ತಾ ಅಥವಾ ಯಾರ ಜೊತೆನೂ ಮಾತಾಡುತ್ತಾ ಮನಸ್ಸು ಇನ್ನೆಲ್ಲೋ ಕೊಟ್ಟಾಗ ನಮ್ಮ ಕಣ್ಣು ಮುಂದೆ ಹಾದು ಹೋದರೂ ಕೂಡ ಕಣ್ಣಿಗೆ ನೋಡುವ ಶಕ್ತಿ ಬರುವುದಿಲ್ಲ. ಯಾಕೆ ಅಂದರೆ ಕಣ್ಣಿನಲ್ಲಿ ಮನಸ್ಸಿಲ್ಲದೆ ಕಣ್ಣು ನೋಡುವುದಿಲ್ಲ, ಕಿವಿಯಲ್ಲಿ ಮನಸ್ಸಿಲ್ಲದೆ ಕಿವಿ ಕೇಳುವುದಿಲ್ಲ, ನಾಲಿಗೆ ಮೇಲೆ ಮನಸ್ಸಿಲ್ಲದೆ ಅದು ರುಚಿಸುವುದಿಲ್ಲ. ಈಗ ಯೋಚಿಸಿ, ಮನಸ್ಸು ಒಂದು ಮರ್ಕಟವೇ? ಮನಸ್ಸು ಒಂದು ಲಗಾಮೆ? ಖಂಡಿತವಾಗಿ ಅಲ್ಲ. ಮನಸ್ಸು ಒಂದು ವಾಹಕ ಅಷ್ಟೆ. ಅದನ್ನು ನೀವು ಎಲ್ಲಿ ಜೋಡಿಸುವಿರಿ, ಅಲ್ಲಿ ಅದರ ಅನುಭೂತಿಯನ್ನು ಮಾಡಲು ಸಾಧ್ಯ. ಹಾಗಾಗಿ ನೀವು ಜೋಡಿಸುವವರು ಯಾರು? ಈ ಶರೀರವಲ್ಲ, ಶರೀರದ ಒಳಗಡೆ ಒಂದು ಚೈತನ್ಯ ಆತ್ಮ ನೀವಾಗಿರುವಿರಿ. ಆ ಆತ್ಮ ಈ ಮನಸ್ಸನ್ನು ಬಳಸಿಕೊಂಡು ಜಗತ್ತಿನ ಎಲ್ಲ ವಸ್ತು ವಿಷಯಗಳನ್ನು ಅನುಭವಿಸುತ್ತದೆ. ಹಾಗಾಗಿ ಈಗ ನೀವು ನಿರ್ಧರಿಸಿ, ನಿಮ್ಮ ಮನಸ್ಸನ್ನು ಎಲ್ಲಿ ಜೋಡಿಸುವಿರಿ? ಹಾಗಾಗಿ ಹೇಳಲಾಗುತ್ತೆ, ಮನಸ್ಸಿದ್ದರೆ ಮಾರ್ಗ ಅಂತ. ಅಂದರೆ ಮನಸ್ಸನ್ನು ಎಲ್ಲಿ ಜೋಡಿಸಿದರೂ ಅದನ್ನು ಸಾಧಿಸುವ ಛಲ ಅಲ್ಲಿ ನಮಗೆ ಸಿಕ್ಕೇ ಸಿಗುತ್ತೆ, ಅದರ ಅನುಭವವೂ ನಮಗಾಗತ್ತೆ. ಹಾಗಾಗಿ ಆ ಮನಸ್ಸನ್ನು
ಆತ್ಮ ಮತ್ತು ಪರಮಾತ್ಮನ ಜೋಡಿಸುವ ಮುಖಾಂತರ ಆತ್ಮ ಅನುಭೂತಿ ಪರಮಾತ್ಮ ಅನುಭೂತಿಯನ್ನು ಮಾಡಿಸುವ ತಾಕತ್ತು ಅದೇ ಮನಸ್ಸಿಗೆ ಇದೆ. ಹಾಗಾಗಿ ಮನಸ್ಸು ಒಂದು ಸೂಕ್ಷ್ಮ ಸಾಧನವಾಗಿರುವುದರಿಂದ ಯಾರು ಮನಸ್ಸನ್ನು ಸದೃಢವಾಗಿ ಇಟ್ಟುಕೊಂಡು ಸರಿಯಾಗಿ ಬಳಸಿಕೊಳ್ಳುತ್ತಾರೋ ಅವರೆಲ್ಲರೂ ಕೂಡ ಸಫಲರಾಗುತ್ತಾರೆ.